ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆದು ನೆನೆವೆನು ದೇವಾ, ಅರಿತು ಜಾಗೃತಿಯಿಂದ ಕಲ್ಪಿಸಿಕೊಂಡಿರುವನು. ಈತನ ಸಾನ್ನಿಧ್ಯದಲ್ಲಿರುವ ನಾವುಗಳೆಲ್ಲವೇ ಸುಕೃತ ಸಾಲಿಗಳು. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ
ಕಾರಾಗಿರಿ
ಶ್ರೀರಂಗನ ಅರಮನೆ ಎತ್ತ ನೋಡಿ ರತ್ನ ಮುತ್ತು ರತ್ನಗಳಿಟ್ಟು ಕೆತ್ತಿರುವ ಸಾವನು ಕಂಬಗಳ ಸೊಬಗು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ. ಈ ಭವನವನ್ನು ಕಂಡಾಕ್ಷಣ ನನ್ನ ಮನಸ್ಸು ಓಡಗಳಂತೆ ಕರಗಿ ಮಳೆಗರದಂತೆ ಭಾಸವಾಗುತ್ತಿರುವ ಶಿಲಾಬಾಲಕೆಯ ಭಾವಭಂಗಿಯ ತೋರಿ ಓರೇ ನೋಟವ ಬೀರಿ ಸಪ್ತ ಶರೀರವನ್ನು ಪಡೆದೆಬ್ಬಿಸುವಂತ ವಾರಾಂಗಣರ ಕಡೆಗಣ್ಣಿನ ಕುಡಿನೋಟದ ವೈತರಿ ಬಳ್ಳಿಯಂತೆ ಬಳುಕುವ ನಡುವು ಮೆಂಚಿನಂತೆ ಒಳೆಯುವ ನಯನು ಮಧುಚಂದ್ರನನ್ನೇ ಮೋಹಿಸುವಂತ ಮಂದಾಸವನ್ನು ಬೀರುವ ಇವರನ್ನೊಂದು ಸಾರಿ ಬಿಗಿದಪ್ಪಲೆ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕುಲತಿಲಕ್ಕರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಗುರುವಂಶ ಕುಲತಿಲಕ್ಕರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರ ಬಲ 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 ಅಖಿಲ ಸಾಮ್ರಾಜ್ಯ ಅಖಿಲ ಸಾಮ ಕರಗಳು ಹಿರಿಯ ವೀರ ಶರೀರವು ಮದಿಸಿದ ಹುಲಿಯ ಕರಗಳು ಗದಯ ಹಿರಿಯ ವೀರ ಶರೀರವು ಮದಿಸಿದ ಹುಲಿಯ ಕರ ಕರಗಳು ಗದಯ ಹಿರಿಯ ವೀರ ಶರೀರವು ಮದಿಸಿದ ಹುಲಿಯ ಕರ ಉರಿಮಿಷಯ ದೊರೆ ಈ ಕರದಾರ ಸುಯೋಧನ ಉರಿಮಿಷಯ ದೊರೆ ಈ ಕರದಾರ ಉರಿಮಿಷಯ ದೊರೆ
ಕರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ಸ್ವಾಗತ 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 ಗುರುನಂದನ ಗುರುನಂದನ ನನಗೆ ಈ ತರದ ಇದೆಲ್ಲವೂ ಕೃಷ್ಣನ ಮಾಯೆ ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಹಸ್ತಿನಾವತಿ ರತ್ನ ಸಿಂಹಾಸನದೀಶ್ವರ ಈ ಕೌರವೇಶ್ವರ ಮೌಲ್ಯಕ್ಕಿಂತಲೂ ಈ ಮಾಧವನ ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ಕೃಷ್ಣನ ಪರಮಾತ್ಮನು ಶ್ರೀಕೃಷ್ಣ ಪರಮಾತ್ಮರು ಲೋಕ ನಿದ್ರೆಯಲ್ಲಿರುವರು ಏನು ಏನು ಇನ್ನೂ ಇವನೆಂತಹ ನಿಶ್ಚಿಂತ ಪುರುಷನ ರಾಜ್ಯದ ಅಣ್ಣನಾದ ಬಲಭದ್ರನ ಗವಹಿಸಿ ಈ ಹಗಲು ಹೊತ್ತಿನಲ್ಲೇ ಮಲಗಿ ನಿದ್ರಿಸುತ್ತಿರುವನಲ್ಲ ಇರಲಿ ಇರಲಿ ಇವನ ಎಚ್ಚರವನ್ನು ಎಚ್ಚರ ನಾನು ಬಂದ ಕಾರ್ಯವನ್ನೇ ಸಾಧಿಸಿಕೊಂಡು ಹೋಗುವ ಅಖಂಡ ಬರ್ಗಂಡ ಕುರುಕುಲ ಚಕ್ರವರ್ತಿ ಆದ ನಾನು ಗೋಪಾಲನ ಪಾದ ಕೆಳಗೆ ಅಸಂಭವ ನನಗೆ ಯೋಗ್ಯವಾದ ಪೀಠ ಸಾರ್ಥಕಿ ಗುರುರಾಜ ಇನ್ನಲ್ಲೊಂದು ಮಾತಿಲ್ಲುವುದು ಮಾತು ಅದೇನು ಗುರುರಾಜ ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು ಅದರಲ್ಲಿ ನಮ್ಮ ಪಕ್ಷ ವಹಿಸಬೇಕು ಹೇಳಿತೋ ಗುರುರಾಜ ನಾವು ಪರಮಾತ್ಮನ ಅಧೀನರು ಪರಮಾತ್ಮನ ಎಲ್ಲಿರುವನೋ ನಾವು ಅಲ್ಲೇ ಇರುವೆವು ಸರಿಯಾಗಿ ಹೇಳಿದೆ ಸಾರ್ಥಕಿ ಈ ಸಾರಿ ಕೃಷ್ಣನು ನಮ್ಮ ಪಕ್ಷ ವಹಿಸಿದರೆ ಯಾದವ ಸೈನ್ಯವೇ ನನ್ನದಾದಂತೆ ಆಗಬಹುದು ಗುರುರಾಜ ಮಾದವ ಸಲ
ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ಎಂತ ವಿಳಂಬನೆ ಪಾತ ಇದು! ವಿಳಂಬನೆ ಅಲ್ಲ ಸಾಧ್ಯಕಿ, ಪಾಂಡವರ ದುರ್ದೈವದ ಫಲ. ಆದರೂ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ಶ್ರೀಕೃಷ್ಣನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ನಮಗೆ ಆನಂದದ ವಿಷಯವೇ. ಆಗಬಹುದು ಅರ್ಜುನ, ನನ್ನನ್ನು ನೋಡಿ ನಿನಗೆ ಸಮಾಧಾನವೇ? ಆದರೆ ನನ್ನ ಸುದೈವ ಬಲದಿಂದ ಮೊದಲು ನಾನೇ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವಾನುರೂಪದ ಫಲವು ಅವರಿಗೆ ದೊರಕುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ. ಇಂತಹ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಾಡಿದರಲ್ಲವೇ, ಇಂತಹ ರಾಜರ ಸಹಾಯವುಗಳು ದೊರಕುವುದು. ನಾನು ಈ ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪದತಲದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದಷ್ಟೇ. ಅರ್ಜುನ, ನೀನು ಯಾವ ಇಚ್ಛೆಯಿಂದ? ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ. ಶಬರಿಗ ಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು, ಏನು ನಿನ್ನಯಲೀಲೆ ದೀನ ದಯಾಳು, ಶೀಘ್ರದಿಂದ ಆಗುತ್ತನಾಗಿ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ, ಪರಮ ಕುಮಾರು. ಓ ಸಿಂಧು ಶಯನ ಬೆಳಗಿದೆ.
ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. ಏಳು ಚಕ್ರಪಾಣಿ, ಮೂರು ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಧನಂಜಯ, ಕುಶಲವೇ? ಬಂದು ಎಷ್ಟು ಹೊತ್ತಾಯಿತು? ಪರಮಾತ್ಮ, ನಾನು ಬಂದು ಸ್ವಲ್ಪ ಹೊತ್ತಾಯಿತು. ತಮ್ಮ ದಯೆಯಿಂದ ಎಲ್ಲರೂ ಕುಶಲದಿಂದಿರುವರು. ಚೇಚೆ, ಚರಣದಲ್ಲೇ ಕುಳಿತೆ, ಪಾರ್ಶ್ವದಲ್ಲಿ ಪೀಠವಿರಲ್ಲವೇ ಪಾರ್ಥ? ವಾಸುದೇವ, ತಮ್ಮ ಪಾದ ಸಾನ್ನಿಧ್ಯವೇ ನನಗೆ ಮಹಾಪ್ರಸಾದ. ವಾಸುದೇವ ಯಾರು? ಗೌರವೇಶ್ವರ. ಬಾವಾ ಬಾವಾ. ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೇ ಬಾವ? ಚಕ್ರವರ್ತಿಯಾದ ನೀವು ಕೂಡ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದೆ ಇದ್ದು ಆ ನಿನ್ನ ಪ್ರಾಣ ಮಿತ್ರ ಅರ್ಜುನನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀನು ಬಂದದ್ದನ್ನು ನಾನು ನೋಡಿಯೇ ಇಲ್ಲ. ಅದಂತಿರಲಿ, ನೀವಿರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು ಬಾವ? ಕೃಷ್ಣ ಬಾವ, ಪಾಂಡವರಿಗೂ ನಮಗೂ ಭೋಗರವ ಕಾಣಿಸುತ್ತೆ, ಯುದ್ಧವೂ ಸಂಘಟಿಸಿರುವುದು. ಅದರಲ್ಲಿ ನೀನು ನನ್ನ ಪಕ್ಷ ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು. ಏನು ಯುದ್ಧವೇ ಯುದ್ಧ? ಈ ವಿಷಯದಲ್ಲಿ ನನ್ನ ಒಂದು ಸಲಹೆ ಇರುವುದು ಬಾವ. ಬಲ್ಲೆಯ ಇಹಲೋಕ ರಾಜರಾಣಿದ ಮರ್ಮ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಸಂತಾಪ ದುರಿತ ಬೇಡವ ಈ ಅಟ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಲಾಭ
ಕೇವಲ ನೆಲದಾಸೆಗಾಗಿ. ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಬಡೆಯುವುದು ಬೇಡ ಬಾವ, ನನ್ನ ಮಾತನ್ನು ಕೇಳು. ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಗಳ ಬೇಡಿಕೆಯನ್ನು ಈಡೇರಿಸು. ಪಾರ್ಥ, ನೀನು ಕೂಡ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ಈಗ ನಾನೇನು ಮಾಡಲಿ? ಕೃಷ್ಣ ಬಾವ, ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷ ವಹಿಸುವುದು ವೀರೋಚಿತವಾದ ಧರ್ಮ. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷ ವಹಿಸಿದರೆ ಧರ್ಮವನ್ನು ಪಾಲಿಸದಂತಾಯಿತು. ಬಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಈ ಪಾರ್ಥನನ್ನು ಕಂಡೆನು. ವಿಲಾಕಪಟಿ. ಅದು ಅಲ್ಲದೆ ಆತ ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಈಗ ನೀವಿಬ್ಬರೂ ಕೇಳಿರಿ, ಇಬ್ಬರಿಗೂ ಸಹಾಯ ಮಾಡುವೆನು. ಅಪ್ರತಿಮ ವೀರ ಭಟನಿಂದ ಕೂಡಿದ ಬಲರಾಮ ದೇವರ ಸಹಿತ ಅಕ್ಷಯಣಿ ಯಾದವ ಸೈನಿಕ ಯುದ್ಧ ವಿಮುಖನು ನಿರಸ್ತನಾದ ನಾನೊಂದು ಕಡೆ. ಅರ್ಜುನ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಸ್ತನು ನಿರಾಯುಧನು ಆದನಿಂದ ಈತನೇನೆಂದು ಪ್ರಯೋಜನ? ಕೃಷ್ಣ ಬಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನ್ನ ಗುರುಗಳಾದ ಬಲರಾಮರ ಸಹಿತ ಯಾದವಾಕ್ಷಾಯಿ ಸೈನ್ಯವೇ ನನ್ನ ಸೈನ್ಯ. ಬಲೇ ಬಾವ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಅರಿಸಿಕೊಂಡೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನೆತ್ತರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಬಂದಿರೇ, ಇದು ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ ಬಂದಿರೇ, ಇದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಣ್ಣ ಕೋತಂತ್ರ ಕಪರ ಪ್ರಚಂಡ ರಕ್ತ ಮೃತ್ಯು ತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಧೆರುವ ಈ ಕೌರವೇಶ್ವರ ರಾಜ್ಯ ಧರ್ಮ ಕಳಂಕ ಸಹಿಸಲಾರ ಪಾಂಡವರದೆಂದು ಪಾಲಿತೆಯ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ ಬಾವ. ಪಾಂಡವರೆಂದರೆ ನಿನಗೆ ಬಲು ಮಮತೆ, ಅದರಲ್ಲಿಯೂ ಈ ಪಾತ್ರನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾನು ನಿಮ್ಮನೆಯಲ್ಲಿ ಬೆರೆಯಲು ಬಂದರು ಸಾಧ್ಯವೇ? ಆದರೂ ಬಾಧಕವಿಲ್ಲ. ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡವಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದೆಯೇ ಜೋಕೆ? ಇನ್ನು ನನ್ನ ನಿನ್ನ ಭೇಟಿ ರಣಾಂಗಣದಲ್ಲಿ ಆಗ ತೋರುವೆಯಂತೆ. ಇನ್ನು ಭಕ್ತರ ಏಳು ಯಾರು ಈ ಸೈನ್ಯದ ಬಲಾಬಲವನ್ನು ಮುಂದೆ ಯಾವುದೆಂಬುದು ನಿನಗೆ ತರುವುದು. ನಡೆ ಬಾವ. ಈಗ ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಯೋಗಿ ಶ್ರೇಷ್ಠನಾದ ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಿದನು. ಇನ್ನು ವಿಜಯಲಕ್ಷ್ಮಿಯು ನಮ್ಮ ಕೈ ಸೇರಿದಂತೆಯೇ.
ಮಾಡಿದರೆಗೆ ಸಾಧಕವಾಯಿತು ಎಂದ ಮನೋರಥ. ಸಾಧಕವಾಯಿತು ಎಂದ ಮನೋರಥ ಅಭಯವ ನೀಡಿದ. ಕಾರ್ಯವನ್ನು ಮಾಡಿದೆ, ಸ್ವಾಸ್ಥ್ಯದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಮುಂದೆ ದರಾಜನಂದನಾಗಿ ಮೆರೆಯುವ ಬಲರಾಮ ದೇವರ ಸಹಿತ ಅಕ್ಷಯಣಿ ಸೈನ್ಯವನ್ನು ಕೇಳಿಕೊಳ್ಳೋದು ಬಿಟ್ಟು ಯುದ್ಧ ವಿಮುಖನು ನಿರಸನಾದ ನನ್ನಂದು ಕೇಳಿಕೊಂಡೆಯಲ್ಲ ಪಾರ್ಥ. ವಾಸುದೇವ, ಅಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ಅರ್ಜುನ, ನನ್ನನ್ನು ದೇವರು ದೇವರು ಎಂದು ಕಟ್ಟಿಕೊಂಡು ಹೋರಾಡುವೆಯಲ್ಲ, ಅಂತಹ ದೈವತ್ವವಲ್ಲಿ ನನ್ನನ್ನು ಎಲ್ಲಿ ಕಂಡೆ ಪಾರ್ಥ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಾಜಲವೇಕೆ? ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ ಕಾರಣ ವಿಜಯಕ್ಕೆ.
ಗೊತ್ತಾ? ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ. ಮಾತ ನಿನ್ನಯ ಇದ್ದವ ಸತತವು ನಾನು ಬಯಸಿ ಮನ ಅನವರತವು ನಿನ್ನ ಹಿಡದಲೆ ಪೊರೆವೆ ಮನದನು ಮಾನವ ಪಾಠ ಭಯವೇತಕ್ಕೆ ಇನ್ನು ಪಾಠ ಸಾಧಿಸು ಕಾರ್ಯವ, ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯವ, ಭಯವೇತಕ್ಕೆ ಇನ್ನು ಕಾತುರವೇತಕ್ಕೆ ವಿಜಯ ವಿಜಯ, ಕಾತುರವೇತಕ್ಕೆ ವಿಜಯ. ಕರದಳು ಗಾಂಧೀವ ದುಡದಿ ಪಾಠ ಕರದಳು ಗಾಂಧೀವ ಹಿಡಿದಿದೆಯೋ ದುಡದಿ, ಎದೆಗೆಡದಿರು ಜೋಕೆ ಕಡುದಿರ ನೀ ಕಾತುರ ವೇದಕ್ಕೆ ವಿಜಯ ವಿಜಯ ವಿಜಯ. ಪರಮಾತ್ಮ ಪಾರ್ಥ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ, ನನಗೆ ಬೇಕಾದದ್ದು ನೀನು, ನಿನ್ನನ್ನು ಹೊಂದಿದನು. ಪರಮಾತ್ಮ ಪಾರ್ಥ, ನೀನು ನನ್ನ ರಥದ ಸಾರಥಿಯಾಗಿ ನಿನ್ನ ವರದ ಹಸ್ತವು ನನ್ನ ರಥಾಶುಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಪಾರ್ಥ, ಅಂತೂ ನಿನ್ನ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ನೀನು ನಡೆ ಪಾರ್ಥ, ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮರಾಜಾದಿಗಳಿಗೆ ತಿಳಿಸು. ನಾನಿನ್ನು ಧನ್ಯನಾದೆನು ಪರಮಾತ್ಮ, ಧನ್ಯನಾದೆನು.